இல்லி வாசுதேவான் ஒரு அங்கே இருக்கிறார் ಮಗ ಹೆಂಗಿದ್ಯಾ ಜರ್ನಿ ಹೆಂಗಿತ್ತು ಕಂಫರ್ಟಬಲ್ ಸಾರಿ ಇಂದು ನಾನು ತಮಾಷೆ ಮಾಡಿದ್ದೆ ನಾನು ನಿಜವಾಗ್ಲೂ ನಿಂಗೆ ಹೇಳಬೇಕು ಅಂತ ಇದ್ದೆ ಬಟ್ ಸಾರಿ ಹೇಳಬೇಕು ಅಂತ ಇದ್ದೆ ನೋಡಿ ಖುಷಿ ಪಡೋದ್ ಬಿಟ್ಟು ಯಾಕೆ ಹಿಂಗ್ ಕಿರ್ಚಾಡ್ತಾ ಇದ್ಯಾ? ನಿನಗ್ ಫೋನ್ ಮಾಡಿದ್ ನಾನೇ ವಾಸುದೇವ್ ಅಂತ. ನೀನ್ ಇಲ್ಲಿಗೆ ಬರ್ಬೇಕು ಅಂತ ನಾವಿಬ್ರು ಸೇರಿ ಮಾಡಿದ ನಾಟಕ ಇದು. ಚಿನ್ನದಂತ ಹುಡುಗ ನೋಯಿಸ್ಬೇಡ. ಲವರ್ಸ್ಗಳಿಗೆ ಬಾಳಕ್ ದಾರಿ ಇಲ್ದಿದ್ದಾಗ, ಸಂಬಂಧಗಳು ಕೈಬಿಟ್ಟಾಗ, ಸ್ವಂತದವ್ರು ದೂರವಾದಾಗ ಅಂಥವ್ರು ಇಲ್ಲಿಗೆ ಬಂದು ಆತ್ಮಹತ್ಯೆ ಮಾಡ್ಕೊಂಡು ಯಾರ ಕೈಗೂ ಸಿಗದೆ ಯಮನ ಹತ್ರ ಹೋಗ್ತಾರೆ. ಹೋಗಮ್ಮ, ಏಕಾಂತವಾಗಿ ಮಾತಾಡು, ಹೋಗು. ಯಾಕೋ ಈ ತರ ಡ್ರಾಮಾ ಆಡ್ದೆ? ನಾನ್ ಡ್ರಾಮಾ ಆಡ್ಲಿಲ್ಲ, ನಿಮ್ಮಪ್ಪನ ಕತೆ, ಸಾರಿ ನಿಮ್ಮಪ್ಪನ ಲೈಫ್ ನಡೆದಿರೋ ಇನ್ಸಿಡೆಂಟ್ ಇಂದ ನನ್ ಲವ್ ದೂರ ಆಗೋದು ನನಗೆ ಇಷ್ಟ ಆಗಿಲ್ಲ. 16 ಬುಕ್ ಅಲ್ಲಿ ಇಂದ್ರಮ್ಮ ನಿಮ್ಮಪ್ಪಂಗೇನೋ ಮೋಸ ಮಾಡಿರ್ಬೋದು, ಅದಕ್ಕೆ ನನ್ ಲವ್ ಯಾಕೆ ನಾನ್ ಬಿಡ್ಬೇಕು? ಇದೇ ಕಾರಣಕ್ಕೆ ಇಂದ್ರಮ್ಮನ್ ನೋಡಿ 4 ಮಾತಾಡ್ಬರೋಣ ಅಂತ ಅವ್ರ ಹಳ್ಳಿಗೆ ಹೋಗಿದ್ದೆ. ಅಲ್ಲಿ ಕರಿಯನ್ ನೋಡ್ದೆ. ಯು ಮೀನ್ ಇಂದ್ರಮ್ಮನ್ ಗಂಡ? ಇಂದ್ರಮ್ಮ ಅಂತಾನೆ ಅನ್ಕೊಂಡು ಹೋದೆ. ಆದ್ರೆ ಇವ್ರು ಕಮ್ಲಿ, ನೀವು ಕೇಳ್ಕ ಬಂದಿದ್ರಲ್ಲ ಇಂದ್ರಮ್ಮ, ಅವಳು ಇವಳು ಚಿಕ್ಕ ವಯಸ್ಸಿನಾಗೆ ಜೊತೆಯಾಗೇ ಹೋದವ್ರು. ಹಾಗಾದ್ರೆ ಇಂದ್ರಮ್ಮನ ಕರಿಯ ಮದ್ವೆ ಆಗಿಲ್ವಾ? ಇಲ್ಲ, ಹೆಂಗ್ ಮದ್ವೆ ಮಾಡ್ಕೊಳ್ಳೋದು? ಅವಳು ಮನ್ಸೇನು ಅಂತ ನಂಗೆ ಚೆನ್ನಾಗ್ ಗೊತ್ತು. ಗೋಪಿ ಬಂದೇ ಬರ್ತಾನೆ ಅಂತ ತುಂಬಾ ಆಸೆ ಇಟ್ಕೊಂಡು ಕಾಯ್ತಾ ಇದ್ಲು. ಆ ಹುಡುಗ ಬರ್ನಿಲ್ಲ, ಇಂದ್ರಮ್ಮನ್ಗೆ ಅನ್ನದಲ್ಲಿ ವಿಷ ಕೊಟ್ಬಿಟ್ಲು ಆ ಮುದುಕಿ. ಅವಳು ಹೊಟ್ಟೆನಾಗಿರೋ ಮಗು ಸತ್ತೋಯ್ತು, ಆದ್ರೆ ಅವಳು ಸಾಯ್ನಿಲ್ಲ. ಅತ್ಲು ಅವಳನ್ನ ನೋಡಿ ಇಡೀ ಊರೇ ನಕ್ಬಿಡ್ತು. ಮಾರನೇ ದಿವಸ ಅವಳಿಗೂ ನನಗೂ ಮದುವೆ ಅಂತ ಆಡ್ಕೊಂಡು ನಗ್ತಿದ್ರು. ಈ ಊರ್ನವ್ರ ಬಾಯಿ ಮುಚ್ಚಕ್ಕೆ ನಾನು ಒಂದು ಕೆಲಸ ಮಾಡಿದೆ. ಇಂದ್ರಿ, ನಿನ್ನ ಉಸಿರು ಹೋದ್ರು ನೀನ್ ನನ್ ಮದುವೆ ಆಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ನಿಮ್ಮನ್ನು ಅನ್ಕೊಂಡೆ ಎಲ್ರೂ ಈ ಮದುವೆಗೆ ಒಪ್ಪಿದ್ದು. ನಾನು ಬೇರೆ ಹುಡುಗಿನ ಮದುವೆ ಆದರೆ ಯಾರು ಏನು ಮಾಡ್ತಾರೆ? ನನ್ನ ನಂಬಿ ಮದುಮಗಳಾಗಿ ನಾಳೆ ದೇವಸ್ಥಾನಕ್ಕೆ ಬಾ, ಅಟ್ಟಿಲಕ್ಕೊಂದು ಮೇಲಾಣೆ, ನಾನು ನಿನಗೆ ತಾಳಿ ಕಟ್ಟಲ್ಲ. ಇಂದ್ರಮ್ಮನಿಗಾಗಿ ಇವಳು ಬಾಳ ತ್ಯಾಗ ಮಾಡಿಕೊಂಡು ನನ್ನ ಜೊತೆ ಬಾಳ್ತಾವಳೆ, ಪುಣ್ಯಾತ್ಗಿತ್ತಿ. ಇಂದ್ರಮ್ಮ ಈಗ ಎಲ್ಲಿ? ನಮ್ಮ ಮಾವನ ಕಾಲ ಮುಗಿದ್ಮೇಲೆ ಊರಿನಲ್ಲಿ ಇದ್ಬದ ಆಸ್ತಿನೆಲ್ಲ ಮಾರ್ಬಿಟ್ಟು ಯಾರ ಮುಖನು ನೋಡಬಾರ್ದು ಅಂತ ಊರ್ ಬಿಟ್ಟೇ ಹೊಂಟೋದ್ಲು. ಎಲ್ಲೋದ್ಲೋ ಏನಾದ್ಲೋ ಒಂದು ಗೊತ್ತಿಲ್ಲ. ಬೆಂಗಳೂರಲ್ಲಿ ನೋಡ್ದೆ, ಬಾಂಬೆಲ್ ನೋಡ್ದೆ ಅಂದ್ರು. ಆದ್ರೆ ನಮ್ ಸಂಬಂಧಿಕನೊಬ್ಬ ಒಂದು ವರ್ಷದಿಂದ ಊಟಿಲ್ ನೋಡ್ದೆ ಅಂತ ಹೇಳ್ದ. ಇಲ್ಲ, ಊಟಿಲ್ಲ. ಹೌದಿಂದು, ಅವ್ರ ಹತ್ರ ನನ್ ಕಥೆ ಎಲ್ಲ ಹೇಳ್ಕೊಂಡೆ. ಇನ್ಫ್ಯಾಕ್ಟ್ ಅವರೇ ನಿನ್ನ ನೋಡ್ಬೇಕು ಅಂತ ಹೇಳಿದ್ರು, ಅದಕ್ಕೆ ನಿನ್ನ ಇಲ್ಲಿ ಕರ್ಸ್ಕೊಂಡೆ. ಅಪ್ಪನ ಬಗ್ಗೆ ಏನಾದ್ರು? ನಾನೇನ್ ಹೇಳಿಲ್ಲ, ನೀನು ಕೂಡ ಏನ್ ಹೇಳ್ಬೇಡ. ನಾನು ಅವ್ರನ್ನ ಮೀಟ್ ಮಾಡ್ಬೋದಾ? ಶೋರ್. ಓಯ್, ಆ ಕಾರ್ ಫಾಲೋ ಮಾಡು. ಆಯ್ತು ಸರ್. ನದಿಯು ನಮ್ಮದೆ, ಕಡಲು ನಮ್ಮದೆ, ಬೆಳಕು ನಮ್ಮದೆ, ನೆರಳು ನಮ್ಮದೆ,
ಇಂದ್ರಮ್ಮ. ಹಾಯ್ ಮೇಡಮ್. ಇವಳು ಇಂದು ಇಂದು ಶ್ರೀ. ಎಸ್, ಐ ಆಮ್ ಇಂದ್ರಮ್ಮ, ಇಂದ್ರಮ್ಮ ಗೋಪಾಲ್ ಸ್ವಾಮಿ. ಗಣೇಶ್ ನಿನ್ ಬಗ್ಗೆ, ನಿಮ್ ಲವ್ ಬಗ್ಗೆ ಎಲ್ಲ ಹೇಳ್ದ. ಹೇಗೋ ನನ್ ಬಗ್ಗೆ ತಿಳ್ಕೊಂಡು ಇಲ್ಲಿ ಹುಡ್ಕೊಂಡು ಬಂದ. ನೈಸ್ ಬಾಯ್. ಈ ದೀಪನ ನನಗೋಸ್ಕರ ನನ್ನ ಗೋಪಾಲ್ ಕೊಟ್ಟ ಮೊಟ್ಟ ಮೊದಲನೇ ಗಿಫ್ಟ್. ನಾವಿಬ್ರು ಮದುವೆ ಮಾಡಿಕೊಂಡು ಮಕ್ಕಳು ಮರಿ ಜೊತೆ ಸಂತೋಷವಾಗಿರ್ಬೇಕು ಅನ್ಕೊಂಡ್ವಿ. ಅದು ನಡೀಲಿಲ್ಲ. ಅದಕ್ಕೆ ಇಷ್ಟು ದೊಡ್ಡ ಸ್ಕೂಲು, ಇಷ್ಟೊಂದು ಮಕ್ಕಳು. ಇಲ್ಲಿರೋ ಮಕ್ಕಳಿಗೆ ಅಪ್ಪ ಅಮ್ಮ ಇಲ್ಲ, ಆದರೆ ನಾವಿದ್ದೀವಿ. ಅರವಿಂದ್ ಗೋಪಾಲ್ ಸ್ವಾಮಿ, ಅನಿತಾ ಗೋಪಾಲ್ ಸ್ವಾಮಿ, ಬಸವರಾಜು ಗೋಪಾಲ್ ಸ್ವಾಮಿ, ಭಾಗ್ಯಲಕ್ಷ್ಮಿ ಗೋಪಾಲ್ ಸ್ವಾಮಿ, ಚಂದ್ರ ಗೋಪಾಲ್ ಸ್ವಾಮಿ. ಅವತ್ತು ನಾನು ಹೇಳಿದ್ದಕ್ಕೋಸ್ಕರ ನನ್ನ ಗೋಪಿ ಹೋದ, ನನಗೋಸ್ಕರ ಹೋದ, ತಿರುಗಿ ಬರಲೇ ಇಲ್ಲ. ಅವನು ಬದುಕಿದ್ದಿದ್ರೆ ಖಂಡಿತ ಬರ್ತಾ ಇದ್ದ. ಸಾವು ಅನ್ನೋದು ಒಂದು ಸಂಭವ, ಆದರೆ ನನ್ನ ಅನುಭವದ ಪ್ರಕಾರ ಒಬ್ಬ ವ್ಯಕ್ತಿ ಯಾವತ್ತು ನಮ್ಮ ಮನಸ್ಸಿನಿಂದ, ನಮ್ಮ ನೆನಪಿನಿಂದ ಮರೆಯಾಗ್ತಾನೋ, ದಟ್ಸ್ ಆಕ್ಚುಯಲ್ ಡೆತ್. ಆದರೆ ನನ್ನ ಗೋಪಿ ನನ್ನ ಜೊತೆಲೇ ಇದ್ದಾನೆ. ನಾನು ಸಾಯೋವರೆಗೂ ನನ್ನ ಜೊತೆ ಬಾಳ್ತಾನೆ ಇರ್ತಾನೆ. ಪ್ರೀತಿಲಿ ಕಷ್ಟಗಳು ಬರ್ಬೋದು ನನ್ನ ಲೈಫಲ್ಲಿ ಬಂದಾಗೆ, ಆದರೆ ಪ್ರೀತಿಸೋರಿಬ್ರ ಮಧ್ಯೆ ಕಷ್ಟಗಳು ಬರಬಾರ್ದು. ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೀವಿಬ್ರು ಮದುವೆ ಮಾಡಿಕೊಂಡು ಸುಖವಾಗಿರಬೇಕು ಅನ್ನೋ ನನ್ನ ಬ್ಲೆಸ್ಸಿಂಗ್ಸ್ ಜೊತೆಗೆ ನನ್ನ ಗೋಪಿ ಬ್ಲೆಸ್ಸಿಂಗ್ಸು ಇದೆ. ಥ್ಯಾಂಕ್ಸ್ ಮೇಡಮ್. ಪ್ರೀತಿನ ಬೇಗ ಪಡ್ಕೋಬೋದು, ಆದರೆ ಅದನ್ನು ಕೊನೆಯವರೆಗೂ ಉಳಿಸ್ಕೊಳ್ಳೋದೇ ನಿಜವಾದ ಪ್ರೀತಿ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಏನಾಯ್ತು ಅಂಕಲ್? ಸಾರಿ. ನನಗೆ ಯಾಕೆ ಸಾರಿ ಹೇಳ್ತಾ ಇದ್ದೀರಾ? ಅವ್ರಿಗೋಗಿ ಸಾರಿ ಹೇಳಿ. ನಾನು ಸತ್ತು ಹೋಗಿದ್ದೀನಿ ಅಂತ ತಿಳ್ಕೊಂಡು ಅವಳು ಇನ್ನೂ ಬದುಕಿದ್ದಾಳೆ. ನಾನು ಬದುಕಿದ್ದೀನಿ ಅಂತ ಗೊತ್ತಾದ್ರೆ ಅವಳು ಈ ಕ್ಷಣದಲ್ಲಿ ಸತ್ತೋಗ್ಬಿಡ್ತಾಳೆ.
ನಾ ಮಾಡಿದ ತಪ್ಪನ್ನೇ ನೀನ್ ಮಾಡಬೇಡ ಇಂದು. ಪ್ರೀತಿ ಯಾವುದೇ ವಯಸ್ಸಲ್ಲಿ ಬರಲಿ, ಅದು ಮದುವೆಲೆ ಮುಗಿಬೇಕು, ಅದೇ ಕರೆಕ್ಟು. ಮದುವೆ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಮಗೆ ಯೋಗ್ಯತೆ ಇರಬೇಕು, ನಾವು ನಮ್ಮ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು. ಆದರೆ ನಾವು ಅವಸರ ಪಟ್ಟು ತೊಂದರೆಗಳನ್ನ ಎದುರಿಸದೆ ಬೇರೆ ಬೇರೆ ಆಗ್ಬಿಡ್ತೀವಿ. ನಾವು ತಪ್ಪು ಮಾಡಿ ಪ್ರೀತಿ ಮೇಲೆ ತಪ್ಪು ಹೊರಿಸ್ತೀವಿ, ಅದು ಸರಿಯಲ್ಲ. ಲವ್ ಇಸ್ ಆಲ್ವೇಸ್ ರೈಟ್. ನೀವಿಬ್ರು ದೂರ ಆಗ್ತಿದ್ದೀರಾ? ಹೌದು. ಏನಿಂದು ನಿಮ್ ಲವ್ ಗಾಳಿಗಂಧ ತರ ಬೆರ್ತೋಗಿತ್ತು, ಈಗ ಬೇರೆ ಬೇರೆ ಆಗಿ? ಆ ತರ ಬೆರ್ತೋಗಿರೋದ್ರಿಂದಾನೆ ನಾವು ಬೇರೆ ಬೇರೆ ಆಗ್ತಾ ಇರೋದು. ಏನ್ ಹೇಳ್ತಿದ್ಯಾ ಮಗ? ಕೆಲವು ಜನ ಲೈಫ್ ಅಲ್ಲಿ ಗೆಲ್ಬೇಕು ಅಂತ ಲವ್ ನಲ್ಲಿ ಸೋತ ಹೋಗ್ತಾರೆ, ಇನ್ ಕೆಲವು ಜನ ಲವ್ವೇ ಮುಖ್ಯ ಅಂತ ಲೈಫ್ ಅಲ್ಲಿ ಸೋಲ್ತಾರೆ. ನಾವ್ ಲವ್ ಅಲ್ಲಿ ಗೆಲ್ತೀವಿ, ಲೈಫ್ ಅಲ್ಲೂ ಗೆಲ್ತೀವಿ. ಮೊದ್ಲು ಚೆನ್ನಾಗಿ ಓದ್ತೀವಿ, ನಮ್ ಗುರಿನ ಮುಟ್ತೀವಿ, ಒಳ್ಳೆ ಕೆಲ್ಸಕ್ಕೆ ಸೇರ್ತೀವಿ, ಆಮೇಲೆನೆ ಮದ್ವೆ. ಅಲ್ಲಿವರೆಗೂ ಕಾಯ್ತೀವಿ ಮಗ.